ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಅನ್ನೊಂದು ಐವತ್ ಮೂರು ಕಂಪ್ಲೀಟ್ ಹ್ಮ್ ಕೂಲ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಐವತ್ ಮೂರು ದಿನ ಕಂಪ್ಲೀಟ್ ಮಾಡಿ ನಾಲ್ಕನೇ ದಿನಕ್ಕೆ ಕಾಲ್ ಇಟ್ಟಿದೆ ಇವತ್ತಿನ ಫಸ್ಟ್ ಫ್ರಾಮೋ ರಿಲೀಸ್ ಆಗಿದೆ ಈ ಪ್ರಾಮೋದಲ್ಲಿ ನಮ್ಮ ಚೈತ್ರಕ್ಕೆ ಹೈಲೈಟ್ ಆಗಿದ್ದಾರೆ ಎಸ್ ಕಳೆದು ಕಳೆದೋಗಿದ್ದಾರೆ ಆಟನೇ ಆಡ್ತಾ ಇಲ್ಲ ಇನ್ನು ಈ ಮನೆನೇ ಈ ವಾರ ಮನೆಗೆ ಹೋಗೋದು ಅವರೇ ಅನ್ಕೊಂಡು ಟೈಮ್ ಅಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ತುಂಬಾ ನೀಟಾಗಿ ಕ್ಲೀನ್ ಆಗಿ ಐಶ್ವರ್ಯ ಹತ್ರ ಅಲ್ಲಿರೋ ಅದು ಬಿ ಬಿ ಕೆ ಕರೆನ್ಸಿ ಇದೆ ಅಲ್ಲ ಅಂತ ಕರೆನ್ಸಿನ ಎಸ್ಕೇಪ್ ಮಾಡ್ತಾರೆ ಕಳ್ತನ ಮಾಡ್ತಾರೆ ಎಷ್ಟು ನೀಟ್ ಆಗಿ ಅಂದ್ರೆ ಐಶ್ವರ್ಯರಿಗೆ ಗೊತ್ತಾಗಲ್ಲ ಇಟ್ಸ್ ಎ ಬಿಗ್ ಫುಲ್ ಅಂತ ಹೇಳ್ಬೋದು ಐಶ್ವರ್ಯ ಅವರು ಆ ರೀತಿ ಆಗಿತ್ತು ನಿನ್ನ ಎಪಿಸೋಡ್ ಅಲ್ಲಿ ಇವತ್ತು ಅದೇ ಕಂಪ್ಲೀಟ್ ಆಗ್ತಾ ಅನ್ಸಿದೆ ಯಾಕಂದ್ರೆ ಈಗ ನಮ್ಮ ಚೈತ್ರಕನ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಅವ್ರ ಟೀಮ್ ಅಂದ್ರೆ ಶಶಿರ್ ಆಗ್ಲಿ ಐಶ್ವರ್ಯ ಆಗ್ಲಿ ಇವರು ಕೆಲವು ಜನ ಸೇರಿ ಅವ್ರ ಹತ್ರ ಇಲ್ಲಿ ಅವ್ರ ಹತ್ರ ಕರೆನ್ಸಿನ ತಗೋಬೇಕಂತ ಹೇಳಿ ಇದು ಮಾಡ್ತಾ ಇದಾರೆ ತಗೊಂತ ಇದಾರೆ ಆದ ಕಾರಣ ನಮ್ಮ ಚೈತ್ರಕ ತುಂಬಾ ಫೈರ್ ಆಗಿದ್ದಾರೆ ಆ ಪ್ರೋಮೋ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರು ನಷ್ಟ ನೋಡ್ತಾ ಇದ್ರೆ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಪ್ರೋಮೋದಲ್ಲಿ ಅವರೆಲ್ಲ ನಮ್ಮ ಬ ಗೌತಮಿ ಆಗ್ಲಿ ಚೈತ್ರಕ್ ಆಗ್ಲಿ ಮಂಜಣ್ಣ ಆಗ್ಲಿ ಎಲ್ಲರೂ ಒಂದು ಲುಂಗಿ ಕಟ್ಕೊಂಡು ಎಂಟರ್ಟೈನ್ ಮಾಡ್ತಾ ಇದಾರೆ ನಮ್ಮ ಮಂಜಣ್ಣ ಇಸ್ ಸರ್ ವೆರಿ ಆಟಿಟ್ಯೂಡ್ ಗೈ ವೆರಿ ಫನ್ನಿ ಎಂಟರ್ಟೈನ್ಮೆಂಟ್ ಎಲ್ಲಾರು ಬರ್ತಾರೆ ಬಿಗ್ ಬಾಸ್ ಮನೇಲಿ ಆ ಲಿನ್ ಒನ್ ಅಂತ ತಗೊಂಡ್ರೆ ಮಂಜಣ್ಣ ಯಾರೇ ಏನೇ ಅನ್ಕೊಂಡ್ರು ಒಂದು ಗೇಮ್ ಆಗಿರ್ಬೋದು ಸ್ಟ್ರಾಟಜಿ ಆಗಿರ್ಬೋದು ಕನ್ನಿಂಗ್ ಆಗಿರ್ಬೋದು ಆಟ ಆಗ್ಬೋದು ಎಂಟರ್ಟೈನ್ಮೆಂಟ್ ಆಗ್ಬೋದು ವಾಯ್ಸ್ ರೇಸ್ ಮಾಡೋದಾಗ್ಬೋದು ಎನಿ ವೇರ್ ಎನಿ ಬಡಿ ಎನಿ ರೀಸನ್ ತಗೊಂಡ್ರೆ ನಮ್ಮ ಮಂಜಣ್ಣ ಇಸ್ ಅ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳ್ಬೋದು ಯಾಕಂದ್ರೆ ಗೇಮ್ ಅಲ್ಲಿ ಸ್ಟ್ರಾಟಜ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಮಾತು ಆಡ್ತಾರೆ ಈಗ ಈ ಪ್ರಮೋದಲ್ಲೂ ಯಾವುದೇ ಮಲಯಾಳ ಮ್ಯಾನ್ ಮಾತಾಡಕತ್ತಾರೆ ಆ ಲುಂಗಿ ಕಟ್ಕೊಂಡು ಆ ಕರೆ ಬೊಟ್ಟು ಇಟ್ಕೊಂಡು ಆ ಮಲಯಾಳ ಅಲ್ಲಿ ಒಂದು ಇದು ಬಂದಿದೆ ಅದಾದ್ಮೇಲೆ ಮತ್ತೆ ಈ ಶಶಿರು ಮತ್ತೆ ನಮ್ಮ ಐಶ್ವರ್ಯ ಅವರು ಇದು ಚೈತ್ರ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾರೆ ಅಂದ್ರೆ ಆ ಬಿ ಬಿ ಕರೆನ್ಸಿ ಹೋಗ್ತಾರೆ ಆ ಟೈಮಲ್ಲಿ ಚೈತ್ರ ಅವರು ಅಟ್ಯಾಕ್ ಮಾಡಬಾರ್ದು ಅಂತ ಹೇಳ್ತಾರೆ ಅಲ್ಲಿ ನಾನು ನಿನ್ಗೆ ನೀವು ನನಗೆ ನನ್ಗೆ ಅಂದ್ರೆ ಅಲ್ಲಿ ತಪ್ಪು ಮಾಡಿದ್ದು ಐಶ್ವರ್ಯನೇ ಅಷ್ಟು ಒಂದು ಗೇಮ್ ಅಲ್ಲಿ ಪ್ರಜ್ಞೆ ಇಲ್ದಾನೆ ಇದ್ರೆ ಮತ್ತೆ ಯಾರಾದ್ರೂ ತಗೊಂಡೇ ತಗೊಂತಾರೆ ಆಟ ಮೇಲೆ ನಿಗಾ ಇರಬೇಕಾನೆ ಆಟ ಮೇಲೆ ಒಂದು ಇಂಟ್ರೆಸ್ಟ್ ಇರ್ಬೇಕಾನೆ ಆ ಇಂಟ್ರೆಸ್ಟ್ ಇದ್ರೆ ನಿಗಾ ಇದ್ರೆ ಆ ಕರೆನ್ಸಿ ಹೋಗಲ್ಲ ಸಿಂಪಲ್ ಆಗಿ ತಗೊಂಡ್ಬರ್ತಾರೆ ಚೈತ್ರಕ್ ಅವರು ಅಷ್ಟೊಂದು ಇದಿಲ್ಲ ಅಂದ್ರೆ ಇಲ್ದನೆ ಗೇಮ್ ಆಡ್ತಾ ಇದ್ರೆ ಯಾರಾದ್ರೂ ಮಾಡ್ತಾರೆ ಆಕ್ಚುಲಿ ಇವ್ರು ಮೋಕ್ಷತಾ ಮತ್ತ ಇವರೆಲ್ಲ ಪ್ಲಾನ್ ಮಾಡಿದ್ರ ಅವ್ರ ಹತ್ರ ತಗೋಬೇಕಂತ ಚೈತ್ರ ಹತ್ರ ಬಟ್ ಚೈತ್ರಕನ ಅವ್ರ ಮೇಲೆ ಅಟ್ಯಾಕ್ ಮಾಡಿ ತಗೊಂತಾರೆ ಈಗ ಅದೇ ಕರೆನ್ಸಿ ತಗೋಳಕೆ ಇವ್ರು ಟ್ರೈ ಮಾಡ್ತಾ ಇದಾರೆ ಬಟ್ ಅಟ್ಯಾಕ್ ಮಾಡ್ಬೇಡ ಅಂತ ಹೇಳ್ತಾರೆ ವಾದ ಆಗುತ್ತೆ ಹೌದು ನನ್ ನಾನು ಅಗ್ರಿ ರಾಣಿ ಯಾರಂದ್ರೆ ಅದು ನಮ್ಮ ಐಶ್ವರ್ಯ ಡೌ ಮಾಡ್ತಾರೆ ಗುರು ಗೇಮ್ ಎಲ್ಲ ಆಡ್ತಾ ಇಲ್ಲ ಗ್ರೂಪ್ ಮಾಡ್ಕೊಂಡು ಓಟ್ ಮಾಡ್ಬೇಕಂತೆ ಮನೆಗೆ ಕಳ್ಸ್ಬೇಕಂತೆ ಬಾಬಿ ಡಾಲ್ ತರ ಬಾಬಿ ಡಾಲ್ ಅಂತ ನೋಡಿ ಸುಮ್ನೆ ಮನೆಗೆ ಶೋಕೇಸ್ ಶೋಕ್ಯಸ್ತರ ಆಳ್ತಾರ ಅಂತ ನೋಡಿ ಆ ರೀತಿ ಕಾಣ್ತಾ ಇದೆ ಎಲ್ಲೂ ಎಂಟರ್ಟೈನ್ಮೆಂಟ್ ಕಂಡಿಲ್ಲ ಎಲ್ಲೂ ಒಂದು ಟಾಸ್ಕ್ ಕಂಡಿಲ್ಲ ಎಲ್ಲೂ ಏನು ಕಂಡಿಲ್ಲ ಈಗ ಒಬ್ಬೊಬ್ರು ಬಂದ್ ಹೇಳ್ಬೋದು ಭವ್ಯ ಟಾಸ್ಕ್ ಚೆನ್ನಾಗ್ ಆಡ್ತಾರೆ ಎಂಟರ್ಟೈನ್ಮೆಂಟ್ ಅನ್ಬಂತು ಹೀಗೆ ಒಂದು ಸ್ಟ್ರಾಟಜಿ ಮಂಜಣ್ಣ ಹಂಗ ಒಬ್ಬೊಬ್ಬರಿಗೆ ಒಂದೊಂದು ಕೊಡ್ಕೊಂಡ್ ಬಂದ್ರೆ ನಮ್ಮ ಐಶ್ವರ್ಯ ಅವ್ರಿಗೆ ಏನ್ ಕೊಡ್ಬೇಕು ಅರ್ಥನಾಗಲ್ಲ ಆ ರೀತಿ ಇರುತ್ತೆ ಆಟದಲ್ಲಿ ಆದ್ರಿಂದ ಡೌರಾಣಿ ಅಂತೆಲ್ಲ ಯೂಸ್ ಪದ ಯೂಸ್ ಮಾಡ್ತಾರೆ ನಮ್ಮ ಚೈತ್ರ ಅಲ್ಲಿ ತುಂಬಾ ನೀಟಾಗಿ ಗೊತ್ತಾಗುತ್ತೆ ಅವ್ರ ಕರೆನ್ಸಿ ತಗೊಂಡಕ್ಕೆ ತುಂಬಾ ಕೋಪ ನಿಂತಿದಾರೆ ಐಶ್ವರ್ಯ ಅವರ ಅಂತ ಹೌದು ಆಟ ಚೆನ್ನಾಗಿ ಆಡಬೇಕಾಗಿತ್ತು ನೀವು ಅಷ್ಟೊಂದು ಲೋ ಇರಬೇಕಂತ ಇರ್ಬೇಕಂತ ಅವಶ್ಯಕತೆ ಅವ್ರು ಎಮೋಷನ್ ಹತ್ರ ಆಟ ಆಡ್ತಾರ ಅಂತ ಹೇಳಿದ್ರೆ ಎಮೋಷನ್ ಅಲ್ಲಿ ಆಟ ಆಡ್ತಿರ್ಲಿಲ್ಲ ಸಿಂಪಲ್ ಆಗಿ ಕುತ್ಕೊಂಡಿದ್ರು ಕುತ್ಕೊಂಡಿದ್ರೆ ಅಲ್ಲಿ ಕವರ್ ಬಿಚ್ಚಬೇಕಾದ್ರೂ ಇರ್ಬೇಕು ಕರೆನ್ಸಿ ತಗೊತಾರೆ ಇರೋ ಅದೇನು ಅಬ್ಸರ್ವ್ ಮಾಡಿ ತೊಗೊಂಡಿರ್ತಾರೆ ಮತ್ತೆ ಇವತ್ತು ರಿವರ್ಸ್ ಆಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾರೆ ಆ ಟೈಮ್ ಈ ಪ್ರೋಮೋ ಒಂದು ಕಟ್ ಮಾಡಿ ಕಟ್ ಮಾಡಿ ಇಟ್ಟಿದ್ ಅನ್ಸುತ್ತೆ ನಮ್ಮ ಮಾತ್ರ ತುಂಬಾ ಫನ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಅಲ್ಲಿರೋ ಅವರ ತಗನ ಕರೆನ್ಸಿ ಕೊಟ್ಟಿಲ್ಲ ಬಟ್ ಅಟ್ಯಾಕ್ ಮಾಡ್ತಾ ಇದ್ರೆ ಅಟ್ಯಾಕ್ ಮಾಡೋ ರೂಲ್ಸ್ ಇಲ್ಲ ಬೇಗ ಕಳಿತನ ಮಾಡ್ಬೋದು ಮನುಷ್ಯನಿಂದ ಮನುಷ್ಯನ ಡಿಫೆಂಡ್ ಮಾಡ್ಕೊಂಡು ಒಂದು ಫೈಟ್ ಮಾಡ್ಕೊಂಡು ತಗೋಣ ಹಾಗಿಲ್ಲ ಅಂತ ಹೇಳಿ ಅದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಿನ್ನ ಎಪಿಸೋಡ್ ನೋಡಿದಾಗ ನಮಗೆ ಮತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಈ ಪ್ರೋಮೋ ಬಂದಾಗ ನನ್ಗನ್ಸಿದ್ದು ಚೈತ್ರಕ್ಕ ತಪ್ಪು ಮಾಡಿಲ್ಲ ಅನ್ಸುತ್ತೆ ಏನಕ್ಕೆ ಆಟ ಆಡ್ಲೇಬೇಕು ತಗೊಂಡ್ಲೇಬೇಕು ಬಟ್ ಇವರು ಅಟ್ಯಾಕ್ ಮಾಡಿದ ಸರಿ ಇಲ್ಲ ಅಂದ್ರೆ ಅದು ಸರಿ ಅಲ್ಲ ಒಬ್ಬೊಬ್ಬರು ಅಂದ್ರೆ ಒಬ್ಬೊಬ್ರು ಫಿಸಿಕಲ್ ಆಗಿ ತಗೊಂಡು ತಗೊಳೋದಲ್ಲ ಗೇಮ್ ಪ್ಲಾನ್ ಮಾಡಿ ಸ್ಟ್ರಾಟಜಿ ಯೂಸ್ ಮಾಡಿ ಅವ್ರ ಅವ್ರಿಗೆ ಗೊತ್ತಿಲ್ದಾನೆ ಅದನ್ನ ಎಸ್ಕೇಪ್ ಅಂದ್ರೆ ಕಳತನ ಮಾಡ್ಬೇಕಂತ ಇದೆ ಬಟ್ ಅನವಶ್ಯಕವಾಗಿ ರೈಸ್ ಮಾಡಿದ್ದಾರೆ ಏನಕ್ಕೆ ಅಂದ್ರೆ ಪ್ರತಿಯೊಬ್ರು ಇಷ್ಟೇನೆ ಒಂದು ಏನಾಗುತ್ತೆ ಅಂದ್ರೆ ಏನನ್ನ ಅವ್ರ ಬಗ್ಗೆ ನೆಗೆಟಿವ್ ಆದಾಗ ಸ್ವಲ್ಪ ಜಾಸ್ತಿ ವಯಸ್ಸು ರೈಸ್ ಮಾಡೋದು ಅದು ಸರ್ವೇಸಾಮಾನ್ಯ ಅದೇ ಕಾರಣಕ್ಕೆ ರೈಸ್ ಮಾಡಿದ್ದಾರೆ ಅನ್ಸುತ್ತೆ ಅದರಲ್ಲೂ ನಮ್ಮ ಚೈತ್ರಕ್ಕನಿಗೆ ಅವರಲ್ಲಿರೋ ಟೀಮಲ್ಲಿ ಸ್ವಲ್ಪ ಏನೇನು ಎಫೆಕ್ಟ್ ಆಗಿದೆಯಾ ಅಂತ ಅನ್ಸುತ್ತೆ ಪ್ರೋಮೋ ನೋಡಿದಾಗ ಮತ್ತೆ ಓವರ್ ಆಲ್ ಆಗಿ ಈ ಪ್ರೋಮೋ ನೋಡಿದಾಗ ನಿಮ್ಗೆ ಯಾರು ಸರಿ ಅನ್ಸಿದ್ರು ಅಂತ ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್